ಕೈತನೆ ನಾಯಕರು ಮಂಡ್ಯಕ್ಕಾಗಿ ಜಂಗಿ ಕುಸ್ತಿ ಮಾಡ್ತಿದ್ರೆ ಬಿಜೆಪಿ ನಾಯಕರು ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯ ಬಜೆಟ್ ದಿನವೇ ಆಪರೇಷನ್ ಕಮಲ ಮಾಡ್ತೀವಿ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಹೀಗಾಗಿ ದಿಕ್ಕು ಕಾಣದ ತೆನೆ ನಾಯಕರು ನಮ್ಮ ಸರ್ಕಾರವನ್ನ ಉಳಿಸಪ್ಪ ಅಂತ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಸದ್ದಿಲ್ಲದೆ ನಡೀತಿದೆ ಬಿಜೆಪಿ ಆಪರೇಷನ್. ಸರ್ಕಾರ ಉಳಿಸಿಕೊಳ್ಳೋಕೆ ರೇವಣ್ಣ ಟೆಂಪಲ್ ರನ್. ಸರ್ಕಾರ 5 ವರ್ಷ ಸುಭದ್ರ, ನಮ್ಮ ನಾಯಕರು ಬಿಜೆಪಿಗೆ ಹೋಗಲ್ಲ, ನಾವು ಸೇಫ್ ಅಂತ ದೋಸ್ತಿ ನಾಯಕರು ಎಷ್ಟೇ ಹೇಳ್ತಿದ್ರು ಒಳಗೊಳಗೆ ನಡುಕ ಶುರುವಾಗಿದೆ. ಈ ಬಾರಿಯ ಬಜೆಟ್ ಮಂಡನೆ ವೇಳೆ ಬಿಜೆಪಿಯ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತೆ ಅನ್ನೋ ಅನುಮಾನ ಕೈ ತೆನೆ ನಾಯಕರಿಗೆ ಶುರುವಾಗಿದೆ. ಹೀಗಾಗಿಯೇ ದಳಪತಿಗಳು ದೇವರ ಮೊರೆ ಹೋಗ್ತಿದ್ದಾರೆ. ದೇವರ ವಿಷಯದಲ್ಲಿ ಗೌಡರ ಫ್ಯಾಮಿಲಿ ಒಂದು ಹೆಜ್ಜೆ ಮುಂದೆ, ಅದರಲ್ಲೂ ಹೆಚ್ ಡಿ ರೇವಣ್ಣ ಅಂತೂ ಸಮಯ ನೋಡಿಯೇ ಎಲ್ಲವನ್ನು ನಿರ್ಧರಿಸ್ತಾರೆ. ಇಂಥದ್ರಲ್ಲಿ ಸರ್ಕಾರಕ್ಕೆ ಸಂಕಷ್ಟದ ಕಾಲ ಬಂದ್ರೆ ಸುಮ್ಮನಿರ್ತಾರ. ಹೀಗಾಗಿಯೇ ಟೆಂಪಲ್ ರನ್ ಶುರು ಮಾಡಿದ್ದಾರಂತೆ. ಕಲಬುರಗಿಗೆ ಆಗಮಿಸಿದ ರೇವಣ್ಣ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ನಂತರ ದೇಗುಲದ ಪೀಠಾಧಿಪತಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ್ರು. ಏನ್ ಸರ್ ಇದೇನು ಟೆಂಪಲ್ ರನ್ ಅಂತ ಕೇಳಿದ್ದಕ್ಕೆ ತಮ್ಮದೇ ದಾಟಿಲಿ ಪ್ರತಿಕ್ರಿಯೆ ಕೊಟ್ರು. ನಾನೇನು ಬಿಜೆಪಿಯವರ ತರ ಕೇರಳಕ್ಕೋ ಪಾರಳಕ್ಕೋ ಹೋಗಿಲ್ಲ ಅಂತ ಟಾಂಗ್ ಕೊಟ್ರು. ಟೆಂಪಲ್ ಅಂದ್ರೆ ಸೋಮವಾರ ಇದ್ರಿ, ನಾನ್ ಶಿವಭಕ್ತ, ಸೋಮವಾರ ಕೈ ಮುಗಿ ಬರ್ದಂತ ಏನಿದೆ, ನಾನು ಹಂಗೆಲ್ಲ ಕೇರಳ ಪರಳ ಎಲ್ಲ ಹೋಗಲ್ಲ. ನಾನಿದ್ರು ಶಿವನ ದೇವಾಲಯ ಹೋಗ್ತೀನಿ, ಒಂದು ಪೂಜೆ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ, ರಾತ್ರಿ ಜನತೆಗೆ ಒಳ್ಳೇದಲ್ಲಪ್ಪ, ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಬರ ಇದೆ ಅದೆಲ್ಲ ಹೋಗ್ಲಾಡಿಸ್ಲಪ್ಪ ಅಂತ ಈಶ್ವರ ಕೇಳಿದೆ. ಇದೇ ವೇಳೆ ಹೆಚ್ ಡಿ ಕೆ ಬಜೆಟ್ ಮಂಡನೆ ಬಗ್ಗೆ ಮಾತನಾಡಿದ ರೇವಣ್ಣ, ಬಿಜೆಪಿಯವರು ಎಷ್ಟೇ ಸರ್ಕಸ್ ಮಾಡಿದ್ರೂ ದೋಸ್ತಿ ಸರ್ಕಾರಕ್ಕೆ ಏನೂ ಆಗಲ್ಲ, ಬಜೆಟ್ ಮಂಡನೆ ಮಾಡಿಯೇ ಮಾಡ್ತಾರೆ ಅಂದರು. ಏನೇ ಹಗ್ಗ ಜಗ್ಗಾಟ ಏನು ಮಾಡಿದ್ರು ಯಾವ ಹೋಟ್ಲಿಗೆ ಕರ್ಕೊಂಡು ಹೋದ್ರು ಏನೂ ಆಗಲ್ಲ, ಆ ಹೋಟ್ಲಲ್ಲೆಲ್ಲ ವಾಪಸ್ ಬಂದಿರ್ತಾರೆ. ಏನು ಆಗಲ್ಲ, 8ನೇ ತಾರೀಕು ಬಜೆಟ್ ಮಂಡಿಸ್ತೀವಿ, ರೈತರು ಪರವಾಗಿರುತ್ತೆ ಬಜೆಟ್ಟು. 15ನೇ ತಾರೀಕು ಬಜೆಟ್ ಅಪ್ರೂವ್ ಆಗುತ್ತೆ. ಒಟ್ಟಿನಲ್ಲಿ ಬಿಜೆಪಿ ನಾಯಕರು ಒಂದ್ ಕಡೆ ಆಪರೇಷನ್ ಕಮಲ ಮಾಡ್ತಿದ್ರೆ, ಮತ್ತೊಂದ್ ಕಡೆ ದೋಸ್ತಿ ನಾಯಕರು ಸರ್ಕಾರವನ್ನ ಸೇಫ್ ಮಾಡೋಕೆ ವ್ಯೂಹ ಸೃಷ್ಟಿಸುತ್ತಿದ್ದಾರೆ. ಇದೆಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಇನ್ನು 4 ದಿನದಲ್ಲಿ ಹೊರಬೀಳಲಿದೆ. ಗೋಪಾಲ್ ಕುಲಕರ್ಣಿ, TV5, ಕಲಬುರಗಿ.